ಸಚಿವ ಎಸ್ಟಿ ಸೋಮಶೇಖರ್ ಹಾಸನದ ಎಪಿಎಂಸಿ ಮಾರುಕಟ್ಟೆಗೆ ಭೇಟಿಯನ್ನ ನೀಡಿದ್ದಾರೆ ಪೊಲೀಸರು ಸಚಿವರ ಸುತ್ತ ಹಗ್ಗವನ್ನ ಹಿಡಿದು ಸಾಕಿದ್ದಾರೆ ಹಾಸನದ ಸಂತೆಪೇಟೆ ಸಮೀಪವಿರುವಂತ ಎಪಿಎಂಸಿ ಅಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿಕ್ಕೆ ಪೊಲೀಸರು ಸಚಿವರ ಸುತ್ತ ಹಗ್ಗವನ್ನ ಹಿಡಿದು ನಿಂತಿದ್ರು ಸಚಿವರು ವ್ಯಾಪಾರಿಗಳು ರೈತರ ಬಳಿ ತೆರಳಿ ಸಮಸ್ಯೆಯನ್ನ ಆಲಿಸಿದರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾ ತಪಾಸಣೆಗೆ ಹೊಸ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಎರಡು ರೋಬೋಗಳನ್ನು ಬಳಸಿ ಸಿಬ್ಬಂದಿ ಮತ್ತು ರೋಗಿಗಳ ಆರಂಭಿಕ ತಪಾಸಣೆಯನ್ನು ಮಾಡಲಾಗ್ತಾ ಇದೆ ಆಸ್ಪತ್ರೆ ಪ್ರವೇಶ ದ್ವಾರದಲ್ಲಿರುವಂತ ಮೊದಲನೇ ರೋಬೋ ವ್ಯಕ್ತಿಯ ಹೆಸರು ಉಷ್ಣತೆ ಮುಂತಾದ ವಿವರಣ ಪಡೆಯುತ್ತದೆ ಉಷ್ಣಾಂಶ ಹೆಚ್ಚಾಗಿದ್ರೆ ಎರಡನೇ ರೋಬೋ ಬಳಿ ಕಳಿಸುತ್ತದೆ ಎರಡನೇ ರೋಬೋ ಮಾನಿಟರ್ ನಲ್ಲಿ ವೈದ್ಯರು ವಿಡಿಯೋ ಮೂಲಕ ರೋಗಿಯ ಬಳಿ ಮಾತನಾಡುತ್ತಾರೆ ನಂತರ ರೋಗಿಗೆ ಎಂಟ್ರಿ ಪಾಸ್ ಅನ್ನು ನೀಡಲಾಗುತ್ತದೆ ನೇರವಾಗಿ ಯಾರು ವೈದ್ಯರು ಮತ್ತು ಆಸ್ಪತ್ರೆ ಇತರ ಸಿಬ್ಬಂದಿಯನ್ನ ಭೇಟಿಯಾಗುವಂತಿಲ್ಲ ರೋಬೋಗಳ ಸಹಾಯದಿಂದ ಕೋವಿಡ್ ಸೋಂಕು ಹರಡದಂತೆ ಅಂದ್ರೆ ತಡಿಲಿಕ್ಕೆ ಉತ್ತಮ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳ್ತಾ ಇದೆ ಆಸ್ಪತ್ರೆಯ ಆಡಳಿತ ಮಂಡಳಿ Hi. Name please. ರಾಜ್ಯದಲ್ಲಿ 511ಕ್ಕೆ ಏರಿಕೆ ಆಗಿದೆ ಸೋಂಕಿತರ ಸಂಖ್ಯೆ ಅಂದ್ರೆ 503 ಇತ್ತು ಇವತ್ತು 8 ಹೊಸ ಪ್ರಕರಣಗಳು ಪತ್ತೆಯಾಗಿರುವಂತ ಹಿನ್ನೆಲೆಯಲ್ಲಿ 511ಕ್ಕೆ ಏರಿಕೆ ಆದಂತಾಗಿದೆ ಕರ್ನಾಟಕದಲ್ಲಿ ನಿನ್ನೆ 33 ಪ್ರಕರಣಗಳು ಪತ್ತೆಯಾಗಿದ್ವು ಇವತ್ತು 8 ಹೊಸ ಪ್ರಕರಣಗಳು ಅಂದ್ರೆ ಮಾರ್ನಿಂಗ್ ಬುಲೆಟಿನ್ ಅಲ್ಲಿ 8 ಹೊಸ ಪ್ರಕರಣಗಳು ಪತ್ತೆ ಆದಂತಾಗಿದೆ ಇನ್ನ ಸಂಜೆ ಬೇರೆ ಮತ್ತೊಂದು ಬುಲೆಟಿನ್ ಬರಬೇಕು ಮೆಡಿಕಲ್ ಬುಲೆಟಿನ್ ಆಗ ಎಷ್ಟಾಗುತ್ತೆ ಏನೋ ಗೊತ್ತಿಲ್ಲ ಆದರೆ ಈಗ 511ಕ್ಕೆ ಬಂದು ತಲುಪಿದೆ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 8 ಹೊಸ ಪ್ರಕರಣಗಳು ಆಡ್ ಆಗಿರುವಂತ ಹಿನ್ನೆಲೆಯಲ್ಲಿ ಅದು ಎಲ್ಲೆಲ್ಲಿಂದ ಯಾವ ಒಂದು ಪ್ರದೇಶದಿಂದ ಪತ್ತೆಯಾಗಿದ್ದಾವೆ ಯಾವ ಜಿಲ್ಲೆಯಲ್ಲಿ ಈ ಒಂದು ಕೊರೋನಾ ಪಾಸಿಟಿವ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತೀನಿ ನಿನ್ನೆ 3 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ವು ಇವತ್ತು 8 ಹೊಸ ಪ್ರಕರಣಗಳು ಪತ್ತೆಯಾಗಿರುವಂತದ್ದು ಈ ಮೂಲಕ 511ಕ್ಕೆ ಏರಿದೆ ಸೋಂಕಿತರ ಸಂಖ್ಯೆ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಟೋಟಲ್ ಆಗಿ ಈಗ 511 ಜನ ಅಂದ್ರೆ ಕೊರೋನಾ ಸೋಂಕಿತರು ಇರುವಂತದ್ದು ಅದರಲ್ಲಿ ಆಕ್ಟಿವ್ ಪ್ರಕರಣಗಳು ಎಷ್ಟು ಹಾಗೆ ಇನ್ನ ಉಳಿದಂತ ಗುಣಮುಖರಾದಂತವರ ಪ್ರಕರಣಗಳು ಎಷ್ಟು ಅನ್ನೋದನ್ನ ನಿಮಗೆ ತೋರಿಸ್ತಾನೆ ಇರ್ತೀವಿ ಯಾವಾಗಲೂ ಕೂಡ ಮಿಡ್ ಬ್ಯಾಂಡ್ ಅಲ್ಲಿ